ಎಲ್ರಿಗೂ ನಮಸ್ಕಾರ ಈಗ ಆಲ್ರೆಡಿ ನಾವು ಕಂಟಿನ್ಯೂಟಿ ಬಗ್ಗೆ ನೋಡಿದ್ದೀವಿ ಡೆಫಿನೇಷನ್ಸ್ ಆಗಿರ್ಬೋದು ಕಂಟಿನ್ಯೂಟಿ ಅಂದರೆ ಅದರ ಮೇಲೆ ಪ್ರಾಬ್ಲಮ್ಸ್ ಏನು ಅಂತ ಆ ಕಂಟಿನ್ಯೂಟಿಯಿಂದ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟು ಡಿಫ್ರೆನ್ಷಿಯಬಿಲಿಟಿ ಅಂತ ಡಿಫ್ರೆನ್ಷಿಯಬಿಲಿಟಿ ಈಸ್ ನಥಿಂಗ್ ಬಟ್ ಡೆರವೆಟಿವ್ ಡಿಫ್ರೆನ್ಷಿಯಬಿಲಿಟಿ ಈಸ್ ನಥಿಂಗ್ ಬಟ್ ಡೆರವೆಟಿವ್ ಹಾಗಾದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡೆರವೆಟಿವ್ ಅಂದರೆ ಆಲ್ರೆಡಿ ನಮಗೆ ಗೊತ್ತು ಫಸ್ಟ್ ಯು ಎಲ್ಲಿ ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್ಸ್ ನಾವು ಓದಿದೀವಿ ಇಲ್ಲಿ ಡಿರವೇಟಿವ್ ಅಟ್ ಎ ಪಾಯಿಂಟ್ ಅಂತ ಹೇಳಿದರೆ ಡೆಫಿನೇಷನ್ಸ್ ನೋಡ್ತಾ ಹೋಗಿ ದ ಡಿರವೆಟಿವ್ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಎ ಈಸ್ ಡಿಫೈನ್ಡ್ ಬೈ ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು ಜೀರೋ ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್ ಪ್ರೊವೈಡೆಡ್ ದ ಲಿಮಿಟ್ ಎಕ್ಸಿಸ್ಟ್ ಆ್ಯಂಡ್ ಈಸ್ ಫೈನೈಟ್ ದ ಎಬೋ ಡಿಫ್ ನೇಷನ್ ಆಫ್ ಡಿರವೇಟಿವ್ ಈಸ್ ಆಲ್ಸೋ ಕಾರ್ಡ್ ಡಿರೋಟಿವ್ ಬೈ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಇದು ಡಿರವೇಟಿವ್ ಅಂದರೆ ಇಲ್ಲಿ ಅರ್ಥ ಇಷ್ಟೇ ಯಾವುದಾದ್ರೂ ಫಂಕ್ಷನ್ಸಿಸನ್ನ ಡಿರವೆಟಿವ್ ಬೇಕು ಅಂದರೆ ನಮಗೆ ಆ ಫಂಕ್ಷನ್ಸ್ನ ನಾವು ಫಸ್ಟ್ ಪ್ರಿನ್ಸಿಪಲಲ್ಲಿ ಅಪ್ಲೈ ಮಾಡಿದಾಗ ಲಿಮಿಟ್ ಎಕ್ಸಾಕ್ಸ್ಟ್ ಆಗ್ತಕ್ಕಂಥ ವ್ಯಾಲ್ಯೂನೇ ನಮಗೆ ಡಿರವೆಟಿವ್ಸ್ ಆಫ್ ದಿ ಗಿವನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಹಾಗಾದರೆ ಆ ಪಾಯಿಂಟಲ್ಲಿ ಅಂತ ಹೇಳಿದರೆ ಡಿರವೇಟಿವ್ ಎಕ್ಸಿಸ್ಟ್ ಆಗೋ ಪಾಯಿಂಟಲ್ಲಿ ಆ ಪಾಯಿಂಟ್ ಎ ಕೂಡ ಅದರಲ್ಲಿ ಅಪ್ಲೈ ಮಾಡಿದರೆ ಅದು ಡಿರವೆಟಿವ್ಸ್ ಆಫ್ ಎ ಪಾಯಿಂಟ್ ಅಟ್ ಎಕ್ಸಿ ಕೋರ್ಟು ಎ ಆಗಿರುತ್ತೆ ಈ ಚಾಪ್ಟ್ರಲ್ಲಿ ನಿಮಗೆ ಗೊತ್ತಿರೋಂಗೆ ಸುಮಾರು ಡಿರವೆಟಿವ್ಸ್ನ ಪ್ರಾಬ್ಲಮ್ಸ್ ಬರ್ತವೆ ಹಾಗಾದರೆ ಡಿರವೆಟಿವ್ಸ್ನ ಡೆಫಿನೇಷನ್ಸ್ ಗೊತ್ತು ಅದ್ರ ಮೇಲೆ ಬರ್ತಕ್ಕಂಥ ಫಾರ್ಮುಲಾಸ್ ಗೊತ್ತು ನಿಮಗೆ ಫಸ್ಟ್ ಒಂದೊಂದೇ ನೋಡ್ತಾ ಹೋದರೆ ಇಲ್ಲಿ ಆ ಡಿರವೆಟಿವ್ಸ್ನ ನಾವು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂತ ಅಥವಾ ಡಿರವೇಟಿವ್ ಅಂದ್ರೇನು ಅಂತ ಸಮ್ ಸ್ಟ್ಯಾಂಡರ್ಡ್ ಡಿಫ್ರೆಷನ್ ಡೆಫಿನೇಷನ್ನು ಡಿಫ್ರೆನ್ಷಿಯೇಷನ್ಸ್ ತೋ ನೋಡ್ತಾ ಹೋಗಿ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ವೈ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಎಕ್ಸ್ ಈಸ್ ಕಾರ್ಡ್ ದ ಡಿರವೆಟಿವ್ ಇದು ಕೂಡ ಹೇಳ್ತೀವಿ ರೇಟ್ ಆಫ್ ಚೇಂಜ್ ಆಫ್ ವೇರಿಯೇಬಲ್ ವಿತ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯೇಬಲ್ ಈಸ್ ಕಾರ್ಡ್ ಡಿರವೆಟಿವ್ ಡಿಫ್ರೆನ್ಷಿಯಲ್ ಕ್ವಶನ್ಸ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಅಂದರೆ ಡಿರಾವೇಟಿವ್ಸನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅನ್ನೋತಿ ನೋಡ್ತಾ ಹೋಗಿ ಡಿ ವೈ ಬೈ ಡಿ ಎಕ್ಸ್ ಆಗಿರ್ಬೋದು ಅಥವಾ ವೈ ಡ್ಯಾಶ್ ಆಗಿರ್ಬೋದು ಆರ್ ವೈ ಒನ್ ಆಗಿರ್ಬೋದು ಆರ್ ಕ್ಯಾಪಿಟಲ್ ಡಿ ವೈ ಆಗಿರ್ಬೋದು ಆರ್ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಅಲ್ಜಿಬ್ರಾಯಿಕ್ ಫಂಕ್ಷನ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ಫಾರ್ಮುಲಸ್ ಏನಾಗಿರ್ತವೆ ಅಂತ ಡಿರವೇಟಿವ್ ಎಕ್ಸ್ ಪವರ್ ಎನ್ ಥರ ಬಂದರೆ ಡಿರವೇಟಿವು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಫಸ್ಟ್ ಇಯರಲ್ಲಿ ಓದಿವಿ ಆಲ್ರೆಡಿ ಇದ್ರ ಬಗ್ಗೆ ಜಾಸ್ತಿ ಹೇಳದೇಕಾಗಿಲ್ಲ ನಿಮಗೆ ಎಕ್ಸ್ ಪವರ್ ಎನ್ನ ಡಿರವೇಟಿವ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಒನ್ ಮತ್ತು ಆಫ್ ಫಂಕ್ಷನ್ ಬಂದು ಅದರ ಪವರಲ್ಲಿ ಎನ್ ಬಂದರೆ ಫಸ್ಟು ಪವರಲ್ಲಿರೋ ಪಕ್ಕ ಬಾರ್ದು ಪವರಲ್ಲಿ ಒಂದು ವ್ಯಾಲ್ಯೂ ಕಮ್ಮಿ ಮಾಡಿವಿ ಮತ್ತೆ ಫಂಕ್ಷನ್ಸ್ ಹಾಗೆ ಇತ್ತು ಅಂದರೆ ಅದನ್ನು ಇಂಟು ಆಗಿ ಮತ್ತೆ ಬರಿತೀವಿ ಇದು ಚೈನ್ ರೂಲ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ ಇಂಟು ನೋಡಿ ಪವರಲ್ಲಿರೋದು ಪಕ್ಕ ಬರೆದ್ವಿ ಫಂಕ್ಷನ್ಸ್ ಹಾಗೆ ಇರುತ್ತೆ ಫಂಕ್ಷನ್ಸಲ್ಲಿ ಪವರಲ್ಲಿರೋದು ಒಂದು ಕಮ್ಮಿ ಮಾಡಿವಿ ನೆಕ್ಸ್ಟು ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅದು ನೋಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮತ್ತೆ ಏನಾದರೂ ಎಫ್ ಆಫ್ ಎಕ್ಸ್ ಒಳಗೆ ಇನ್ನೂ ಒಂದು ಫಂಕ್ಷನ್ಸ್ ಬಂದರೆ ಅದು ಕಾಂಪೋಸಿಟ್ ಫಂಕ್ಷನ್ಸು ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಗೊತ್ತಾಗುತ್ತೆ ರೂಟ್ ಎಕ್ಸ್ನ ಡೆರೋಟಿವ್ ಒನ್ ಬೈ ಟು ರೂಟ್ ಎಕ್ಸು వన్ బై ఎక్స్ టు ది పవర్ ఆఫ్ ఎన్న డిరవైటివ్ మైనస్ ఎన్న డివైడెడ్ బై ఎక్స్ పవర్ ఎన్ ప్లస్ వన్ ఆగితే ఇవి జనరల్గా గొత్తు నిఫ్రెన్షియేషన్ ఫార్ములా సైన్క్స్న డెరవేటివ్ కాస్ ఎక్స్ కాస్ నా డెరివేటివ్ మైనస్ సైన్ ఎక్స్ టెన్ ఎక్స్న డెరవేటివ్ సీకెండ్ స్క్వేరు సీకెండ్ ఎక్స్న డెరవైటివ్ సీకెండ్ ఎక్స్ ఇంటు టెన్ ఎక్స్ కొసెకండ్ ఎక్స్న డిఫరెన్షియేటి మైనస్ కొ ఎక్స్ ఇంటు కార్ట్ ఎక్స్ ಎಕ್ಸ್ ಆಗಿರುತ್ತೆ ಹಂಗೆ ರೂಲ್ಸ್ ಆಫ್ ಡಿರವೇಟಿವ್ಸ್ ಅಂದರೆ ಗೊತ್ತು ನಿಮಗೆ ಇಲ್ಲಿ ರೂಲ್ಸ್ ಆಫ್ ಡಿರವೇಟಿವ್ಸ್ ಆಲ್ರೆಡಿ ಹೇಳಿದ್ದೀವಿ ನಿಮ್ಗೆ ಫಸ್ಟ್ ಇಯರಲ್ಲಿ ಇಲ್ಲಿ ನೋಡ್ತಾ ಬನ್ನಿ ಲೆಟ್ ಎಫ್ ಆಫ್ ಎಕ್ಸ್ ಜಿ ಎಫ್ ಎಕ್ಸ್ ಆ್ಯಂಡ್ ಯು ಆಫ್ ಎಕ್ಸ್ ಅನ್ನೋ ಮೂರು ಡಿಫ್ರೆನ್ಷಿಯೇಬಲ್ ಫಂಕ್ಷನ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಇರ್ತಾವಲ್ಲ ಇಫ್ ಎ ಟಿ ಎಫ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಎ ಸರ್ಟೈನ್ ಇಂಟರ್ವಲ್ ಎಫ್ ಡ್ಯಾಶ್ ಆಫ್ ಎಕ್ಸಿಗೆ ಕೊಡೋದಿರೋ ದೆನ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿತ್ ಈಸ್ ವಿತ್ ಇನ್ ದಿಸ್ ಇಂಟ್ರವಲ್ಲಲ್ಲಿ ಓಕೆ ಸಮ್ ಆ್ಯಂಡ್ ಡಿಫ್ರೆನ್ಸ್ ರೂಲ್ ನೋಡ್ತಾ ಹೋಗಿ ಸಮ್ ಆ್ಯಂಡ್ ಡಿಫ್ರೆನ್ಸ್ ರೂಲ್ ಅಂದರೆ ಇಷ್ಟೇ ಯು ಪ್ಲಸ್ ಆರ್ ಮೈನಸ್ ವಿ ಓಲ್ಡ್ ಆ್ಯಶ್ ಅಂತ ನಾವು ಹೇಳಿದ್ವಿ ಇಲ್ಲಿ ಫಂಕ್ಷನ್ಸ್ನ ನಾನು ಅಲ್ಲಿ ಯು ವಿ ಅಂತ ಹೇಳಿದ್ವಿ ನಿಮ್ಗೆ ಫಸ್ಟ್ ಇಯರಲ್ಲಿ ಬಟ್ ಇಲ್ಲಿ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅಂತ ಹೇಳಿರೋದು ಅಷ್ಟೇ ಅದು ಬಿಟ್ಟರೆ ಡಿಫ್ರೆನ್ಸ್ ಇನ್ನೇನು ಇಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ಡಿರೊವೆಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಅಂತ ಹೇಳಿ ಡಿರೋಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ನ ಡಿರೊವೆಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿರೊಟಿವ್ ಆಫ್ ಜಿ ಎಫ್ ಎಕ್ಸ್ ಅಂತ ಹೇಳ್ತೀವಿ ಅದೇ ಯು ಪ್ಲಸ್ ವಿ ಓಲ್ಡ್ ಯು ಪ್ಲಸ್ ಆರ್ ಮೈನಸ್ ವಿ ಓಲ್ಡ್ ಡ್ಯಾಶ್ ಅಂತ ಹೇಳಿದರೆ ಯು ಡ್ಯಾಶ್ ಪ್ಲಸ್ ಆರ್ ಮೈನಸ್ ವಿ ಡ್ಯಾಶ್ ಲೈಕ್ ದಟ್ ಪ್ರಾಡಕ್ಟ್ ರೂಲ್ ಡಿರೋವೈಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ನ ಡಿರೊವೆಟಿವ್ ಮಾಡಿದರೆ ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊಂಡು ಫಸ್ಟ್ ಫಂಕ್ಷನ್ನ ಡೈವರ್ಟ್ ಮಾಡ್ತೀವಿ ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ ಅದೇ ಯು ಇನ್ ಟು ವಿ ಓಲ್ಡ್ ಡ್ಯಾಶ್ನ ಯು ಇನ್ ಟು ವಿ ಡ್ಯಾಶ್ ಪ್ಲಸ್ ಯು ಇನ್ ಟು ವಿ ಡ್ಯಾಶ್ ಮಾಡ್ತೀವಲ್ಲ ಆ ರೀತಿ ಇದು ಓಕೆ ನೆಕ್ಸ್ಟ್ ಯು ಇನ್ ಟು ವಿ ಇಂಟು ಟು ಡಬ್ಲ್ಯೂ ಈಸ್ ಆಲ್ಸೋ ಪ್ರಾಡಕ್ಟ್ ರೂಲ್ ಫಸ್ಟ್ ಎರಡು ಫಂಕ್ಷನ್ ಹಂಗೆ ಇರ್ತವೆ ನೆಕ್ಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮತ್ತೆ ಎರಡು ಫಂಕ್ಷನ್ ಹಂಗೆ ಇರುತ್ತೆ ನೆಕ್ಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮತ್ತೆ ಎರಡು ಫಂಕ್ಷನ್ ಹಂಗೆ ಇರ್ತವೆ ಒಟ್ಟು ಮೂರು ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು ರಿಮೈನಿಂಗ್ ಎರಡು ಫಂಕ್ಷನ್ಸ್ ಹಾಗೇ ಇರಬೇಕು ಅದು ಕೂಡ ಏನು ಪ್ರಾಡಕ್ಟ್ ರೂಲೆ ಸ್ಕೇಲಾರ್ ಮಲ್ಟಿಪಲ್ ರೂಲ್ ಅಂತ ಹೇಳಿದ್ರು ಇಲ್ಲಿ ಇಷ್ಟೇ ಅರ್ಥ ಡಿರವೆಟಿವ್ ಮಾಡೋಕ್ಕೂ ಮುಂಚೆ ಫಂಕ್ಷನ್ಸ್ ಪಕ್ಕದಲ್ಲೇನಾದರೂ ಕಾನ್ಸ್ಟೆಂಟ್ ಕೆ ಅಂತ ಡಿನೋಟ್ ಮಾಡಿ ಕಾನ್ಸ್ಟೆಂಟ್ ಬಂದರೆ ಇಲ್ಲಿ ನಾವು ಆ ಕಾನ್ಸ್ಟೆಂಟ್ನ ಹಾಗೆ ಇಟ್ಬಿಟ್ಟು ಉಳಿದಿರೋ ಫಂಕ್ಷನ್ಸ್ ಮಾತ್ರ ಹತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಕೋಶನ್ ರೂಲ್ ಅಂತ ಹೇಳಿದ್ವಿ ಯು ಬೈ ವಿ ಮೆಥಡ್ ನಿಮಗೆ ಗೊತ್ತು ಡಿರವೇಟಿವ್ ಆಫ್ ಯು ಬೈ ವಿ ಅಂದರೆ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಲ್ಲಿ ಫ ನ್ಯೂಮರೇಟರ್ ಫಂಕ್ಷನ್ಸಲ್ಲಿ ಡಿನಾಮಿನೇಟರ್ ಫಂಕ್ಷನ್ಸ್ನ ಹಂಗೆ ಬರ್ತೀವಿ ನ್ಯೂಮರೇಟರ್ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಮೈನಸ್ ನ್ಯೂಮರೇಟರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಹಾಗೆ ಇರುತ್ತೆ ಡಿನಾಮಿನೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟು ಆಮೇಲೆ ಡಿನಾಮಿನೇಟರ್ ಫಂಕ್ಷನ್ಸ್ ಇಂದ ಹೋಲ್ ಸ್ಕ್ವೇರ್ ಅಂತ ಹೇಳ್ಬಾರ್ದು ಅಂತೀವಿ ಅದನ್ನೇ ನಿಮಗೆ ಯು ಬೈ ವಿ ವೋಲ್ಡೇಸ್ ಅಂತ ಹೇಳಿದರೆ ಹೆಂಗೆ ಹೇಳ್ತೀವಲ್ಲ ಯು ಡ್ಯಾಶ್ ವಿ ಮೈನಸ್ ಯು ಇನ್ ಟು ವಿ ಡ್ಯಾಶ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ನೋಡಿ ಡಿರವೇಟಿವ್ಸಲ್ಲಿ ಫಸ್ಟ್ಗೆ ಆಗಲಿ ಒಂದು ರೂಲ್ನ ನೋಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅದೇ ನಿಮಗೆ ನಿಮಗಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋದರೆ ಒನ್ ಮಾರ್ಕ್ಸ್ ಕ್ವಶನ್ಸು ಕಂಪಲ್ಸರಿಯಾಗಿ ನಿಮಗೆ ಇದರಲ್ಲಿ ಇದ್ದೇ ಇರುತ್ತೆ ಡಿರವೆಟಿವ್ಸಲ್ಲಿ ಆ ಒನ್ ಮಾರ್ಕ್ಸ್ ಕ್ವಶನ್ಸು ಡಿರವೆಟಿವ್ಸಲ್ಲಿ ಇದುವರೆಗೂ ಈಗೇನು ಹೇಳಿದೀವಲ್ಲ ಅವೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಏನಾದರೂ ಬಂದರೆ ಅಲ್ಲಿ ನಿಮಗೆ ಸೈಡಿಗೆ ಬರೆದು ಹೇಳಿರ್ತೀವಿ ಓಕೆ ಫಸ್ಟ್ ಒನ್ ಕ್ವಶನ್ ನಂಬರ್ ಒನ್ ನೋಡ್ತಾ ಹೋಗಿ ಇಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಟ್ಯಾನ್ ಎಕ್ಸ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಒನ್ ಮಾರ್ಕ್ಸ್ ಕ್ವಶನ್ ಅಷ್ಟೇ ಇದು ವೈನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದರೆ ಡಿ ವೈ ಬೈ ಡಿ ಎಕ್ಸು ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಪವರಲ್ಲಿರೋ ಪಕ್ಕ ಬರೆದು ತ್ರೀ ಆಯಿತು ಪವರಲ್ಲಿ ಒಂದು ಕಮ್ಮಿ ಮಾಡಿದರೆ ಟೂ ಆಗುತ್ತೆ ತ್ರೀ ಎಕ್ಸ್ ಕರ್ ಟೆನ್ ಟೆನ್ನ ಡಿರೋಟಿವ್ ಗೊತ್ತು ಸೀಕೆಂಡ್ ಹೆನ್ಸ್ ದ ಸೊಲ್ಯೂಷನ್ ಆಯಿತದು ನೆಕ್ಸ್ಟು ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದರೆ ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು ಡಿ ವೈ ಬೈ ಡಿ ಎಕ್ಸು ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಟು ಎಕ್ಸು ಪ್ಲಸ್ ತ್ರೀ ಕಾನ್ಸ್ಟೆಂಟ್ ಆಗೇ ಇದೆ ಎಕ್ಸ್ನ ಡಿಫ್ರೆನ್ಶಿಯೇಟ್ ಒನ್ನು ಪ್ಲಸ್ ಟು ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಜೀರೋ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಟ್ವೆಂಟಿ ಫೈನ್ ಟು ಡಿ ವೈ ಬೈ ಡಿ ಎಕ್ಸ್ ಇಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಟ್ವೆಂಟಿ ಫೈನ್ ಡು ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವ ಪವರಲ್ಲಿರೋ ಪಕ್ಕ ಬರೋದರೆ ಟ್ವೆಂಟಿ ಎಕ್ಸ್ ಟು ದಿ ಪವರ್ ಆಫ್ ನೈಂಟೀನ್ ಇಫ್ ಫೈಂಡ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇನ್ ಟು ಕಾಸ್ ಎಕ್ಸ್ ಫೈನ್ ಟು ಡಿ ವೈ ಬೈ ಡಿ ಎಕ್ಸ್ ಎಸ್ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಬನ್ನಿ ಇಲ್ಲಿ ಎಕ್ಸ್ ಇದೆ ಪಕ್ಕದಲ್ಲಿ ಕಾಸ್ ಎಕ್ಸ್ ಇದೆ ಅಂದರೆ ನಡುವೆ ಯಾವುದೇ ಪ್ಲಸ್ಸು ಮೈನಸ್ ಇಲ್ಲ ಅಂದರೆ ಅದೇನಾಗುತ್ತೆ ಅದು ಪ್ರಾಡಕ್ಟ್ ರೂಲ್ ಆಗುತ್ತೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ವಿ ಪ್ರಾಡಕ್ಟ್ ರೂಲಲ್ಲಿ ಫಸ್ಟ್ ಫಂಕ್ಷನ್ ಅಂತಕ್ಕಂಥ ಎಕ್ಸ್ನ ಹಾಗೆ ಸೇಮ್ ಪ್ಲಸ್ ಹಾಗೆ ಬರೀಬೇಕು ಕಾಸೆಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸು ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಗಿರೋ ಕಾಸ್ ಕಾಸೆಕ್ಸ್ನ ಹಾಗೆ ಬರ್ಕೊಳ್ತೀವಿ ಫಸ್ಟ್ ಫಂಕ್ಷನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಒನ್ ಆಗುತ್ತೆ ಅಲ್ಲಿಗೆ ಕಾಸ್ ಎಕ್ಸ್ ಇಂಟು ಒನ್ ಬರೀ ಕಾಸ್ ಎಕ್ಸ್ ಬರಿತೀವಿ ಇನ್ನು ಉಳಿದಿರೋದು ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ ಇಫ್ ವೈ ಇಸ್ ಈ ಕ್ವೋಲ್ ಟು ಕಾಸ್ ಆಫ್ ರೂಟ್ ಎಕ್ಸ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ನೋಡಿ ಇದು ಕ್ವೆಶನ್ಸ್ ಆಲ್ರೆಡಿ ನಿಮಗೆಲ್ಲ ಎರಡು ಸರಿಯ ಪೇರ್ ಆಗಿದ್ದಾನೇ ಎಕ್ಸಾಮಲ್ಲಿ ಹದಿನೈದು ಮತ್ತು ಹದಿನೇಳರಲ್ಲಿ ಸೊ ವೈ ಇಸ್ ಈಕ್ವಲ್ ಟು ಕಾಸ್ ಆಫ್ ರೂಟ್ ಎಕ್ಸ್ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಥರದ್ದು ನಿಮಗೆ ಹೊಸದಾಗಿರೋದ್ರಿಂದ ವೈನ ಡಿಫ್ರೆನ್ಷಿಯೇಟ್ ಡಿ ವೈ ಬೈ ಡಿ ಎಕ್ಸ್ ಫಸ್ಟ್ ರೂಟ್ ಎಕ್ಸ್ ಇದೆಯಲ್ಲ ಕಾಸ್ ಹತ್ರ ಕಾಸ್ ಒಳಗೆ ರೂಟ್ ಎಕ್ಸ್ನ ನಾವು ಸುಮ್ಮನೆ ಎಕ್ಸ್ ಅಂದ್ಕೋಬೇಕಷ್ಟೇ ಅದನ್ನ ಎಕ್ಸ್ ಅಂದ್ಕೊಂಡು ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಬರ್ರಿ ಅಂದರೆ ನೀವು ಮೈನಸ್ ಸೈನ್ ಎಕ್ಸ್ ಬರೀತ್ರ ಬಟ್ ಎಕ್ಸ್ ಇರೋ ಜಾಗದಲ್ಲಿ ರೂಟ್ ಎಕ್ಸ್ ಇರೋದ್ರಿಂದ ಮೈನಸ್ ರೂ ಸೈನ್ ರೂಟ್ ಎಕ್ಸ್ ಆಗುತ್ತೆ ಇಲ್ಲಿ ನೀ ಕಾ ಡಿಫ್ರೆನ್ಷಿಯೇಟ್ ಮಾಡಿದ್ದು ಕಾಸಿಂದು ಅಲ್ಲಿ ಕಾಸ್ ರಿಮೂವ್ ಆಯಿತು ರಿಮೈನಿಂಗ್ ಉಳಿದಿದ್ದು ರೂಟೆಕ್ಸ್ ರೂಟೆಕ್ಸ್ನ ಡಿಫ್ರೆನ್ಶಿಯೇಟ್ ಒನ್ ಬೈ ಟು ರೂಟೆಕ್ಸ್ ನೋಡಿ ಈ ರೀತಿ ಫಂಕ್ಷನ್ಸ್ ಒಳಗೆ ಫಂಕ್ಷನ್ಸ್ ಬರ್ತಾ ಹೋದರೆ ಅದನ್ನು ನಾವು ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಕಾಂಪೋಸಿಟ್ ಫಂಕ್ಷನ್ಸ್ ಬಂದಾಗ ಒಂದೊಂದೇ ಒಂದೊಂದೇ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಇಂಟು ಥರ ಬರ್ಕೊಂತ ಹೋಗ್ಬೇಕಾಗತ್ತೆ ಸೇಮ್ ಲೈಕ್ ದಟ್ ಇಲ್ಲಿ ಕೂಡ ಅಷ್ಟೇ ವೈಸ್ ಈಕ್ವಲ್ ಟು ಸೈನ್ ರೂಟ್ ಎಕ್ಸ್ ಫೈನ್ ಟು ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದರೆ ವೈ ಇಸ್ ಈಕ್ವಲ್ ಟು ಸೈನ್ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಸೈನ್ನ ಡಿಫ್ರೆನ್ಷಿಯೇಟ್ ನಮಗೆ ಗೊತ್ತು ಕಾಸ್ ಎಕ್ಸ್ ಅಂತ ಆದರೆ ಕಾಸ್ ಎಕ್ಸ್ ಬರೆಯಲ್ಲ ಅಲ್ಲಿ ರೂಟ್ ಎಕ್ಸ್ ಬರೀತೀವಿ ಯಾಕೆಂದರೆ ಎಕ್ಸಿರ ಜಾಗದಲ್ಲಿ ರೂಟ್ ಎಕ್ಸ್ ಇದೆ ಅಲ್ಲಿ ಸೈನ್ನ ಡಿಫ್ರೆನ್ಷಿಯೇಟ್ ಆಯಿತು ನೆಕ್ಸ್ಟ್ ಎಕ್ಸಿರ ಜಾಗದಲ್ಲಿ ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಒನ್ ಬೈ ಟು ರೂಟ್ ಎಕ್ಸ್ ಆಸ್ ಇಟ್ ಈಸ್ ಸೇಮ್ ಮೆಥಡ್ ಟ್ಯಾನ್ ರೂಟ್ ಎಸ್ನ ಡಿಫ್ರೆನ್ಷಿಯೇಟು

ಡಿ ಎಕ್ಸ್ ಅಲ್ಲಿಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದರೆ ವೈ ಇಸ್ ಈ ಟು ಏನಾಗಿರುತ್ತೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಇಟ್ಟು ಕಾಸ್ನ ಡಿಫ್ರೆನ್ಶಿಯೇಟ್ ಮೈನಸ್ ಸೈನ್ ಎಕ್ಸ್ ಬರೀಬೇಕು ಇಲ್ಲಿ ಯಾಕಪ್ಪ ಸೈನ್ ಆಫ್ ಸೈನ್ ಎಕ್ಸ್ ಬರ್ದೀವಿ ಅಂದರೆ ಕಾಸ್ ಆಫ್ ಎಕ್ಸ್ ಇರಬೇಕಾಯ್ತು ಕ್ವಶನ್ಸಲ್ಲಿ ಕಾಸ್ ಆಫ್ ಸೈನ್ ಎಕ್ಸ್ ಇರೋದ್ರಿಂದ ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನು ಎಕ್ಸ್ ಇರೋ ಜಾಗದಲ್ಲಿ ಸೈನ್ ಎಕ್ಸ್ ಇದೆ ಹಂಗಾಗಿ ಸೈನ್ ಆಫ್ ಸೈನ್ ಎಕ್ಸ್ ಆಗುತ್ತೆ ಅಲ್ಲಿ ಕಾಸ್ನ ಡಿಫ್ರೆನ್ಶಿಯೇಟ್ ಆಯಿತು ಇಂಟು ಮತ್ತು ಮತ್ತೆ ಸೈನೆಕ್ಸ್ ಉಳ್ಕಂತು ಸೈನೆಕ್ಸ್ನ ಡಿಫ್ರೆನ್ಷಿಯೇಟ್ ಕಾಸೆಕ್ಸ್ ಆಗುತ್ತೆ ಅಲ್ಲಿಗೆ ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸೆಕ್ಸ್ ಇಸ್ ದ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ ಕ್ವಶನ್ ನಂಬರ್ ನೈನ್ ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸೆಕ್ಸ್ ಫೈನ್ ಡಿ ವೈ ವೈ ಡಿ ಎಕ್ಸ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಸಿಂಪಲ್ ಆಗಿರುತ್ತೆ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಡಿ ವೈ ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ ಡಿರೋಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ವೈ ವೈ ಡಿ ಎಕ್ಸ್ ಸೈನ್ನ ಡಿಫ್ರೆನ್ಷಿಯೇಟ್ ಕಾಸ್ ಆಫ್ ಕಾಸೆಕ್ಸ್ ಯಾಕೆ ಎಕ್ಸ್ ಇರೋ ಜಾಗದಲ್ಲಿ ಕಾಸೆಕ್ಸ್ ಇರೋದ್ರಿಂದ ಇಂಟು ಸೈನ್ನ ಡಿಫ್ರೆನ್ಷಿಯೇಟ್ ಆಯಿತು ಇಂಟು ಅದು ಅಲ್ಲಿ ಏನು ಚುಕ್ಕಿಟ್ಟಿದ್ವಲ್ಲ ಅದ್ರ ಅರ್ಥ ಇಂಟು ಅಂತೇಳಿ ಇಂಟು ಕಾಸೆಕ್ಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್ ಅಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಆಫ್ ಕಾಸೆಕ್ಸ್ ಯಾರಾದರೂ ಮತ್ತೆ ಕಾಸ್ ಆಫ್ ಕಾಸೆಕ್ಸ್ನ ಸ್ಕ್ವೇರ್ ಎಕ್ಸ್ ಅಂತ ಬರೋಂಗಿಲ್ಲ ಯಾಕೆ ಕಾಸ್ ಅನ್ನೋದೇ ಒಂದು ಫಂಕ್ಷನ್ನು ಅದರೊಳಗೆ ಇನ್ನೊಂದು ಕಾಸ್ ಫಂಕ್ಷನ್ ಬಂದಿದೆ ಅದು ಕಾಸೆಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನ ಕಾಸ್ ಆಫ್ ಕಾಸ್ ಎಕ್ಸ್ ಅಂತಲೇ ಬರ್ಕೋಬೇಕು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಇದು ನೈನ್ಟೀನ್ ಟೂ ತೌಸಂಡ್ ನೈನ್ಟೀನಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಇದು ಫೈಂಡು ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ ಇದೆ ಇದನ್ನು ನೋಡಿ ನೀವೇ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸಸ್ ಸ್ ಪ್ಲಸ್ ಫೈವ್ ಸೈನ್ನ ಡಿಫ್ರೆನ್ಷಿಯೇಟ್ ಏನಾಯ್ತು ಇಲ್ಲಿ ಸೈನ್ನ ಡಿಫ್ರೆನ್ಷಿಯೇಟ್ ನಮಗೆ ಗೊತ್ತು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ನ ಡಿಫ್ರೆನ್ಷಿಯೇಟ್ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಓಕೆನಾ ಅಲ್ಲಿ ಸೈನ್ನ ಡಿಫ್ರೆನ್ಷಿಯೇಟ್ ಕಾಸು ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಬರ್ತೀವಿ ಇನ್ ಇಂಟು ಎಕ್ಸ್ಕ್ವೇರ್ ಪ್ಲಸ್ ಫೈವ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಎಕ್ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಟು ಎಕ್ಸ್ ಪ್ಲಸ್ ಫೈವ್ನ ಡಿಫ್ರೆನ್ಷಿಯೇಟ್ ಕಾನ್ಸ್ಟೆಂಟ್ ಜೀರೋ ಬರದಿಲ್ಲ ಹಾಗಾಗಿ ಅದೇ ಬರೀ ಟು ಎಕ್ಸ್ ಆಗುತ್ತೆ ಹಾಗಾದರೆ ಟೂ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಆಯಿತು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಲೆವೆನ್ ಡಿಫ್ರೆನ್ಷಿಯೇಟ್ ಕಾಸ್ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇವರು ಎ ಬಿ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾನೆ ನೋಡ್ತಾ ಬನ್ನಿ ಡಿರವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಫಸ್ಟ್ ಕಾಸ್ ಅಂತ ಇದೆ ಕಾಸ್ ಆಫ್ ಅಲ್ವಾ ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಆಫ್ ಅಂತ ಬರಿತಿದ್ವಿ ಮೈನಸ್ ಸೈನ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಈಗಾದರೆ ಮೈನಸ್ ಸೈನ್ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನೆಕ್ಸ್ ಆಯಿತು ಇಂಟು ಅಲ್ಲಿ ಫಸ್ಟ್ಗೆ ಇರೋ ಕಾಸ್ ಹೊರಟೋಯ್ತು ಇನ್ನು ಉಳಿದಿದ್ದು ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನೆಕ್ಸ್ ಎರಡರ ಮಧ್ಯೆ ಪ್ಲಸ್ ಇದೆ ಸೊ ಹಾಗಾದರೆ ಡೈರೆಕ್ಟಾಗಿ ಹಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಎನ್ನೋದು ಹಾಗೆ ಇರುತ್ತೆ ಕಾಸಿನ ಡಿಫ್ರೆನ್ಶಿಯೇಟ್ ಮೈನಸ್ ಸೈನೆಕ್ಸ್ ಅಲ್ಲಿ ಮೈನಸ್ ಸೈನ್ ಮೈನಸ್ ಎ ಸೈನೆಕ್ಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಬಿ ಅನ್ನೋದು ಕಾನ್ಸ್ಟೆಂಟ್ ಆಗೇ ಇರುತ್ತೆ ಸೈನೆಕ್ಸ್ನ ಕಾಸ್ ಎಕ್ಸ್ ಎನ್ಸ್ ದ ಸೊಲ್ಯೂಷನ್ ಆಯಿತು ಓಕೆ ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಡಿವೆಟಿವ್ ಆಫ್ ಕಾಸ್ ಆಫ್ ಎಕ್ಸ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನೋಡಿ ಟ್ರೈ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗ್ತಾ ಇದೆ ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ಕ್ವೇರು ಡಿ ವೈ ಬೈ ಡಿ ಎಕ್ಸ್ ಈಸ್ ಟು ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಆಫ್ ಎಕ್ಸಿರೋ ಜಾಗದಲ್ಲಿ ಎಕ್ಸ್ಕ್ವೇರ್ ಆಗಿ ಬರೆದ್ವಿ ಇನ್ ಟು ಎಕ್ಸ್ಕ್ವರ್ನ ಡಿಫ್ರೆನ್ಷಿಯೇಟ್ ಟು ಎಕ್ಸ್ ಆಯಿತು ಅದು ಏನಾಯಿತು ಚೈನ್ ರೂಲ್ ನೆಕ್ಸ್ಟ್ ನೋಡ್ತಾ ಬನ್ನಿ ಕ್ವಶನ್ ನಂಬರ್ ತರ್ಟೀನಲ್ಲಿ

ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್ ಅಲ್ಲ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಕ್ಯೂಬು ಅಲ್ಲಿ ಕಂಪ್ಲೀಟ್ ಆಯಿತು ಇಂಟು ಸೈನ್ ಆಯಿತು ಆಯಿತು ನೆಕ್ಸ್ಟ್ ಉಳಿದಿದ್ದು ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ತ್ರೀ ಎಕ್ಸ್ ಸ್ಕ್ವಯರ್ ದಟ್ ಈಸ್ ದ ಡಿರವೆಟಿವ್ ಆಫ್ ಗಿವನ್ ಫಂಕ್ಷನ್ಸ್ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಸೈನ್ ಆಫ್ ಕಾಸ್ ಆಫ್ ಸ್ಕ್ವೇರ್ ಎಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್ ಹಾಗಾದರೆ ಡಿಫ್ರೆನ್ಷಿಯೇಟ್ ಸೈನ್ ಆಫ್ ಕಾಸ್ ಆಫ್ ಸ್ಕ್ವೇರ್ ಇದೆ ಡಿಫ್ರೆನ್ಶಿಯೇಟ್ ಸೈನ್ ಆಫ್ ಕಾಸ್ ಆಫ್ ಸ್ಕ್ವೇರ್ ಅಂತ ಬಂದರೆ ನಿಮಗೆ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇಲ್ಲೂ ಮೂರು ಫಂಕ್ಷನ್ ಸೈನ್ ಕಾಸು ಎಕ್ಸ್ಕ್ವೇರ್ ಅಂತ ಹೇಳ್ಬಿಟ್ಟು ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಗೊತ್ತಾಗ್ತಿದೆ ನಿಮಗೆ ವೈನ ಡಿಫ್ರೆನ್ಷಿಯೇಟ್ ಏನಾಗಿದೆ ಇಲ್ಲಿ ವೈ ಡ್ಯಾಶ್ ಆಗಿದೆ ಸೈನ್ನ ಡಿಫ್ರೆನ್ಷಿಯೇಟ್ ಏನು ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಇದೆ ಅಲ್ಲಿ ಓಕೆನಾ ಅಲ್ಲಿಗೆ ಸೈನ್ನ ಡಿಫ್ರೆನ್ಷಿಯೇಟ್ ಮುಗೀತು ಇಂತು ಕಾಸ್ ಇದೆ ಕಾಸ್ ಎಕ್ಸ್ ಸ್ಕ್ವೇರ್ ಇದೆ ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಆಯಿತು ಇಂಟು ನೆಕ್ಸ್ಟ್ ಎಕ್ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಟು ಎಕ್ಸ್ ಇದು ಕಂಪ್ಲೀಟ್ ಆಯಿತು ಇದನ್ನು ಸಿಂಪ್ಲಿಫೈಡ್ ಮಾಡಿ ಬರೋದ್ರದ್ದು ನೆಕ್ಸ್ಟ್ ಸ್ಟೆಪ್ ಅಷ್ಟೇ ಅದು ಫೈಂಡ್ ದ ಡಿರೊವಿಟಿವ್ ಆಫ್ ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ಬಿಟ್ಟು ಇದನ್ನ ನೋಡ್ತಾ ಹೋಗಿ ಡಿರೊವಿಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಸ್ಟು ಸ್ಕ್ವೈ ಈ ಕ್ವಲ್ ಟು ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ವರ್ಸ್ ಎಕ್ಸೇ ಇರೋದು ನಿಮಗೆ ರೂಟ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಏನಾರಪ್ಪ ಒನ್ ಬೈ ಟೂ ರೂಟ್ ಎಕ್ಸ ಹಾಗಾದರೆ ಒನ್ ಡಿವೈಡೆಡ್ ಬೈ ಟು ಇಂಟು ರೂಟ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಎ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಆಯಿತು ಇಂಟು ನೆಕ್ಸ್ಟ್ ಎ ಪವರ್ ಎಕ್ಸ್ ಥರ ಇದೆ ಎ ಪವರ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಏನಾಗಿರುತ್ತೆ ಎ ಪವರ್ ಎಕ್ಸ್ ಇಂಟು ಲಾಗಿ ಹಾಗಾದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಬಂತು ಇಲ್ಲಿ ದಿನ ಒನ್ ಬೈ ಟೂ ರೂಟ್ ಸೈನ್ ಒನ್ ಬೈ ಟೂ ಇಂಟು ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಎಕ್ಸು ಎ ಪವರ್ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಎ ಪವರ್ ಎಕ್ಸ್ ಇಂಟು ಯಾಕೆಂದರೆ ಎ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ ಹಂಗಾಗಿ ಎ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಲಾಗಿಯೇ ಆಯಿತು ನೆಕ್ಸ್ಟು ಟು ಸೈನ್ ಇನ್ ವರ್ಸ್ನ ಡಿರೊವೆಟಿವ್ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ ಓಕೆ ನೆಕ್ಸ್ಟು ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡ್ತಾ ಬನ್ನಿ ಫೈಂಡ್ ದ ಡಿರೋವೆಟಿವ್ ಆಫ್ ಸೈನ್ ಆಫ್ ಎಕ್ಸ್ ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಕ್ವೇರ ವೈ ಡಿ ವೈ ಬೈ ಡಿ ಎಕ್ಸ್ ಸೈನ್ ನ ಡಿಫ್ರೆನ್ಷಿಯೇಟ್ ಕಾಸ್ ಆಫ್ ಎಕ್ಸ್ಕ್ವರ್ ಸರ್ ನಿಮಗೆ ಒಂದು ಡೌಟ್ ಆಗ್ತಿರ್ಬೋದು ಅಂತಕಂತ ನಾನು ಸೈನ್ನ ಡಿರೊವೆಟಿವ್ ಕಾಸ್ ಎಕ್ಸ್ ಆಗುತ್ತಾನೆ ಬಟ್ ಇಲ್ಲಿಯ ಕಾಸ್ ಸ್ಕ್ವೇರ್ ಬರ್ಕೊಂಡಿವಿ ಯಾಕೆ ಅಂದರೆ ಎಕ್ಸಿರ ಜಾಗದಲ್ಲಿ ಎಕ್ಸ್ಕ್ವೇರ್ ಇದೆ ಹಾಗಾಗಿ ಎಕ್ಸಿರೋ ಜಾಗದಲ್ಲಿ ಇಲ್ಲೂ ಎಕ್ಸ್ಕ್ವೇರ್ ಬರಬೇಕು ಹಂಗಾಗಿ ಅಲ್ಲಿಗೆ ಸೈನ್ ಆಫ್ ಎಕ್ಸ್ಕ್ವೇರು ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ಕ್ವೇರ್ ಆಯಿತು ಇನ್ ಟು ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಟು ಎಕ್ಸ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಡಿಫ್ರೆನ್ಷಿಯೇಟ್ ಸೀಕ್ವೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸುಮಾರು ಈ ಥರದ ಫಸ್ಟ್ ಇಯರಲ್ಲಿ ಸ್ಟಾರ್ಟಿಂಗ್ ಚೈನ್ ರೂಲ್ ಅಂತ ಹೇಳಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಇವು ಪ್ರಾಕ್ಟೀಸ್ ಮಾಡಿದಷ್ಟು ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಓಕೆ ವೈ ಈಸ್ ಈ ಕೋಲ್ ಟು ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇದೆ ಡಿರೋವಿಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೀಕೆಂಡ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರೀಬೇಕಾಯ್ತು ಸೀಕೆಂಟ್ ಆಫ್ ಎಕ್ಸಿರೋ ಜಾಗದಲ್ಲಿ ಬ್ರಾಕೆಟಲ್ಲಿ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರಿಬೇಕಾಯ್ತು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಎಕ್ಸಿರ ಜಾಗದಲ್ಲಿ ಅಲ್ಲಿಗೆ ನಿಮಗೆ ಒಂದು ಗೊತ್ತಾಯಿತು ಏನು ಸೀಕೆಂಟ್ನ ಡಿರೋವೇಟಿವ್ ಆಯಿತು ಸೀಕೆಂಟ್ ರಿಮೂವ್ ಆಯ್ತು ನೋಡಿದಿದ್ದು ಟ್ಯಾನ್ ಟ್ಯಾನ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬಟ್ ಎಕ್ಸ್ ಬರೆಯಲ್ಲ ರೂಟ್ ಎಕ್ಸ್ ಇದೆ ಎಕ್ಸ್ ಇರೋ ಜಾಗದಲ್ಲಿ ಅಲ್ಲಿ ಈ ಟ್ಯಾನು ರಿಮೂವ್ ಆಯಿತು ಉಳಿದಿದ್ದು ರೂಟ್ ಎಕ್ಸ್ ಒನ್ ಬೈ ಟು ರೂಟ್ ಎಕ್ಸ್ ಓಕೆ ಹಾಗಾದರೆ ಡಿನಾಮಿನೇಟ್ರಲ್ಲಿ ಟು ರೂಟ್ ಎಕ್ಸ್ ಇದೆ ನೋಡ್ತಾ ಹೋಗಿ ಕ್ಲಿಯರ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಟೂ ಇಂಟು ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ನಂಬರ್ ಏಯ್ಟೀನ್ ಟೂ ಇಂಟು ಸ್ಕ್ವೇರ್ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ ಟು ಈಸ್ ಕಾನ್ಸ್ಟೆಂಟ್ ಹಾಗೇ ಇರುತ್ತೆ రూట్ ఎక్స్ డిఫరెన్షియేట్ వన్ బై టూ ఇంటూ రూట్ ఆఫ్ కార్ట్ ఎక్స్క్వేర్ ఆయ్ ఇంటూ కార్ట్ డిఫరెన్షిట్ మైనస్ కో సెకండ్ స్క్వేర్ ఎక్సో జగల్ ఎక్స్ స్క్వేర్ ఇంటూ ఎక్స్క్వేర్ నీఫరెన్షియేట్ ಟು ಎಕ್ಸ್ ಆಗುತ್ತೆ ಟು ಟು ಕ್ಯಾನ್ಸಲ್ ಆಗಿ ಸಿಂಪ್ಲಿಫೈಡ್ ಮೆಥಡ್ ಅದು ಓಕೆ ನೆಕ್ಸ್ಟ್ ಹಂಗೆ ಬಂದರೆ ನಿಮಗೆ ಡಿಫ್ರೆನ್ಷಿಯೇಟ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ ಸೊ ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇದೆ ಅಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಫಾರ್ಮುಲಾನೇ ಬರ್ತಿದ್ದೀವಿ ಫಸ್ಟ್ ಪಿ ಸಿಯಲ್ಲಿ ಎ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಗಿರುತ್ತೆ ಇದಿಷ್ಟು ನಿಮಗೇನು ಅಂದರೆ ಇಲ್ಲಿ ಚೈನ್ ರೂಲ್ ಮೇಲೆ ಒನ್ ಮಾರ್ಕ್ಸ್ ಪ್ರಾಬ್ಲಮ್ಸ್ ಆದವು ಈಗ ಇದ್ರ ಮೇಲೆ ನೆಕ್ಸ್ಟು ನಿಮಗೆ ಬಂದರೆ ನೋಡ್ತಾ ಬನ್ನಿ ಈಗ ಟೂ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅವು ಕೂಡ ಯಾವ ಚೈನ್ ರೂಲ್ ಮೇಲೆ ಅಥವಾ ಇದ್ರ ಮೇಲೆ ಬರ್ತಕ್ಕಂಥ ಪ್ರಾಡಕ್ಟು ಕ್ವಶನ್ ರೂಲು ಈಸಿಯಾಗ್ಯಾರು ಅಪ್ಲೈ ಮಾಡೋ ಅಂಥವು ಟೂ ಮಾರ್ಕ್ಸಿಗೆ ಇನ್ ಕೇಸ್ ಕೇಳಿದರೆ ಫೈಂಡ್ ದ ಡಿರವೆಟಿವ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಓಲ್ ಟು ದಿ ಪವರ್ ಆಫ್ ಫೈ ಬೈ ಟು ಆವಾಗಲೇ ಒಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಎಫ್ ಆಫ್ ಎಕ್ಸ್ ಪವರಲ್ಲಿ ಎನ್ ಅಂತ ಬಂದರೆ ಪವರಲ್ಲಿರೋದು ಎನ್ನ ಪಕ್ಕ ಬರಿತೀವಿ ಪವರಲ್ಲಿ ಒಂದು ವ್ಯಾಲ್ಯೂ ಕಮ್ಮಿ ಮಾಡ್ತೀವಿ ಆಮೇಲೆ ಫಂಕ್ಷನ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗಿರೋದು ನಾವು ನೋಡ್ತಾ ಬನ್ನಿ ಏನಿದೆ ಇಲ್ಲಿ ಫಸ್ಟು ಫೈಂಡ್ ದ ಡಿರವೈಟಿವ್ ಆಫ್ ಫೈಂಡ್ ದ ಡಿರವೆಟಿವ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಓ ಟು ದಿ ಪರ್ ಆಫ್ ಫೈವ್ ಬೈ ಟು ಹಾಗಾದರೆ ವೈ ಈಸ್ ಈಕ್ವಲ್ ಟು ಗಿವನ್ ಫಂಕ್ಷನ್ ಡಿರೋಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ್ ಡಿಫ್ರೆನ್ಶಿಯೇಟ್ ವಿತ್ ರೆಪೆಕ್ಟು ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಬೈ ಟು ಪಕ್ಕ ಬರ್ದ್ವಿ ಅಂದರೆ ಪವರಲ್ಲಿರೋ ಎನ್ ಪಕ್ಕ ಬರ್ದ್ವಿ ಥ್ರೂಟ್ ದಿ ಫಂಕ್ಷನ್ ಈ ಪವರಲ್ಲಿ ಒಂದು ಕಮ್ಮಿ ಮಾಡ್ತಾ ಇದ್ದೀವಿ ಫೈವ್ ಬೈ ಟು ಮೈನಸ್ ಒನ್ನು ಇಂಟು ಎಫ್ ಡ್ಯಾಶ್ ಅಂತ ಹೇಳಿದರೆ ತ್ರೀ ಎಕ್ಸ್ಕ್ವರ್ನ ಡಿಫ್ರೆನ್ಶಿಯೇಟ್ ಸಿಕ್ಸ್ ಎಕ್ಸ್ ಆಗುತ್ತೆ ಮೈನಸ್ ಸೆವೆನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಸೆವೆನ್ ಕಾನ್ಸ್ಟೆಂಟ್ ಆಗಿರುತ್ತೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಒನ್ ಇದು ಹೆಂಗೆ ತ್ರೀ ಎಕ್ಸ್ ಕ್ವೇರ್ನ ಡಿಫ್ರೆನ್ಷಿಯೇಟ್ ಸಿಕ್ಸ್ ಎಕ್ಸ್ ಗೊತ್ತು ತ್ರೀ ಇಂಟು ಟು ಸಿಕ್ಸ್ ಇಂಟು ಪವರಲ್ಲಿ ಒಂದು ಕಮ್ಮಿ ಮಾಡಿದರೆ ಎಕ್ಸ್ ಆಗುತ್ತೆ ಆದರೆ ಸಿಂಪ್ಲಿಫೈ ಮಾಡಿ ಫೈವ್ ಬೈ ಟು ಇಂಟು ತ್ರೀ ಎಕ್ಸ್ ಸ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಓಟ್ ಪವರ್ ಆಫ್ ಫೈವ್ ಬೈ ಟು ಮೈನಸ್ ಒನ್ ಅಂತ ಹೇಳಿದರೆ ತ್ರೀ ಬೈ ಟು ಆಯಿತು ಇಂಟು ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಆಯಿತು ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ ಅಲ್ಲಿ ಏನಾಗ್ತಾಯಿದೆ ಫೈಂಡ್ ದ ಡಿರವೇಟಿವ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಫೈವ್ ಓಲ್ ಟು ದಿ ಪವರ್ ಆಫ್ ನೈನ್ ಆಸ್ ಇಟ್ ಇಸ್ ಸೇಮ್ ಪ್ರೊಸೀಜರ್ ಪವರಲ್ಲಿರೋದು ಪಕ್ಕ ಬರೋದ್ವಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಪವರಲ್ಲಿ ಒಂದು ಕಮ್ಮಿ ಮಾಡಿದರೆ ನೈನ್ ಇರೋದು ಏಟ್ ಆಯಿತು ಮತ್ತು ಎಫ್ ಆಫ್ ಎಕ್ಸ್ ಅನ್ನೋದು ಫಂಕ್ಷನ್ ಅದು ಅಷ್ಟು ಡಿಫ್ರೆನ್ಷಿಯೇಟ್ ಮಾಡಿದರೆ ತ್ರೀ ಎಕ್ಸ್ ಕೋವರ್ನ ಸಿಕ್ಸ್ ಎಕ್ಸು ಮೈನಸ್ ನೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ನೈನು ಪ್ಲಸ್ ಕಾನ್ಸ್ಟೆಂಟ್ ಫೈವ್ನ ಡಿಫ್ರೆನ್ಷಿಯೇಟ್ ಝೀರೋ ಆಗಿರುತ್ತೆ ಸೊ ಹಾಗಾದರೆ ಅದು ಡಿರವೇಟಿವ್ ಆಯಿತು ನೆಕ್ಸ್ಟು ಕ್ವಶನ್ ನಂಬರ್ ತ್ರೀ ಇಫ್ ವೈ ಇಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಒನ್ ವೋಲ್ ಕ್ಯೂಬ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಲ್ಲಿ ವೈ ಈಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಒನ್ ವೋಲ್ ಕ್ಯೂಬ್ ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ ಡಿರೋಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪವರಲ್ಲಿರೋ ಪವಕ್ಕ ಬರೆದ್ರೆ ತ್ರೀ ಇಂಟು ಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗಿರುತ್ತೆ ಇಂಟು ಟೂ ಎಕ್ಸ್ ಪ್ಲಸ್ ಒನ್ನ ಡಿಫ್ರೆನ್ಷಿಯೇಟ್ ಎಫ್ ಆಫ್ ಎಕ್ಸ್ ಅಲ್ಲ ಅದರ ಡಿಫ್ರೆನ್ಷಿಯೇಷನ್ ಟೂ ಎಕ್ಸ್ನ ಡಿಫ್ರೆನ್ಷಿಯೇಟ್ ಟೂ ಆಗುತ್ತೆ ಪ್ಲಸ್ ಒನ್ನ ಡಿಫ್ರೆನ್ಶಿಯೇಟ್ ಜೀರೋ ಆಗಿರುತ್ತೆ ಸೊ ಸಿಂಪ್ಲಿಫೈ ಮಾಡಿದರೆ ಸಿಕ್ಸ್ ಇಂಟು ಟೂ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ ಕ್ವಶನ್ ನಂಬರ್ ಫೋರ್ತ್ ಒನ್ನು ಏನಿದೆ ಇಫ್ ವೈ ಇಸ್ ಇ ಕಾಲ್ ಟು ಸೈನ್ ಕ್ಯೂಬೆಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪವರ್ ಸಿಕ್ಸ್ ಫೈನ್ ಡಿ ವೈ ಡಿ ಎಕ್ಸ್ ಇದು ಆಲ್ರೆಡಿ ಟೂ ಮಾರ್ಕ್ಸ್ ಮಾರ್ಕ್ಸಿಗೆ ಕೇಳಿರ್ತಕ್ಕಂಥದ್ದು ಯಾವುದ್ರಲ್ಲಿ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿ ಇರೋದು ಹಾಗಾದ್ರೆ ವೈ ಈಸ್ ಈಕ್ವಲ್ ಟು ಸನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪವರ್ ಸಿಕ್ಸ್ ಇದೆ ಫಸ್ಟ್ ನಾನು ನಿಮಗೆ ಆವಾಗಲೇ ಹೇಳಿದೆ ಪವರಲ್ಲಿರೋದು ಪಕ್ಕ ಬರ್ದ್ವಿ ಸೈನ್ ಕ್ಯೂಬ್ನ ತ್ರೀ ಸೈನ್ಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಯಾಕೆಂದರೆ ಪರಲ್ಲಿ ಇರೋದು ಪಕ್ಕ ಬರೆದ್ರೆ ಸೈನ್ ಎಕ್ಸು ಪವರಲ್ಲಿ ತ್ರೀಯಲ್ಲಿ ಒಂದು ಕಡಿಮೆ ಮಾಡಿದರೆ ಟೂ ಆಗುತ್ತೆ ಅದು ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು ಅಲ್ಲಿಗೆ ನಿಮಗೆ ಆಯಿತು ಡಿಫ್ರೆನ್ಷಿಯೇಷನು ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಕಾಸ್ ಎಕ್ಸ್ ಆಯಿತು ಓಕೆನಾ ಪ್ಲಸ್ ಮತ್ತು ಇಲ್ಲಿ ಯಾವುದೋ ರೂಲ್ ಅಂತ ಯೋಚನೆ ಮಾಡೋಕ್ಕೋಬೇಡಿ ಇಲ್ಲಿರೋದು ಚೈನ್ ರೂಲು ಫಸ್ಟ್ಗೆ ಒಂದು ಫಾರ್ಮುಲಾ ಐತೆ ಎಫ್ ಆಫ್ ಎಕ್ಸ್ ಓಟು ದಿ ಪವರ್ ಆಫ್ ಎನ್ನ ಡಿಫ್ರೆನ್ಷಿಯೇಟ್ ನಮಗೆ ಗೊತ್ತು ಏನಂತ ಎನ್ ಇಂಟು ಎಫ್ ಆಫ್ ಎಕ್ಸ್ ಓಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಹಾಗಾದರೆ ಪವರಲ್ಲಿರೋದು ಪಕ್ಕ ಒಂದು ಕಮ್ಮಿ ಆಯಿತು ಮತ್ತು ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಕಾಸೆಕ್ಸ್ ಆಯಿತು ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಪವರಲ್ಲಿರೋದು ಪಕ್ಕ ಆಯಿತು ಪವರಲ್ಲಿ ಒಂದು ಕಮ್ಮಿ ಆದರೆ ಕಾಸೆಕ್ಸ್ ಪವರ್ ಫೈವ್ ಆಯಿತು ಕಾಸೆಕ್ಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್ ಆಯಿತು ಅದನ್ನು ಸಿಂಪ್ಲಿಫೈ ಮಾಡಿದ್ದಾರೆ ಅಷ್ಟೇ ತ್ರೀ ಸೈನ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸೆಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿಕ್ಸ್ ಕಾಸ್ ಎಕ್ಸ್ ಪವರ್ ಫೈವ್ ಇಂಟು ಸೈನ್ ಎಕ್ಸ್ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ ಎಲ್ಲೆಂದೆ ಡಿಫ್ರೆನ್ಷಿಯೇಟ್ ಕಾಸ್ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೇರ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳಿದರೆ ಈಗ ಆಲ್ರೆಡಿ ಇದನ್ನಲ್ಲೇ ಡಿಸ್ಕಸ್ ಮಾಡಿದ್ದೀವಿ ಮತ್ತೆ ರಿಪೀಟ್ ಆಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಬನ್ನಿ ಇನ್ ಕೇಸ್ ನೆಕ್ಸ್ಟ್ ಇದೇನಾದರೂ ಕ್ವಶನ್ ಟ್ರೂಲಲ್ಲಿ ತ್ರೀ ಮಾರ್ಕ್ಸ್ಗೆ ಕೇಳಿದರೆ ಆಸ್ ಇಟ್ ಈಸ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಗೊತ್ತು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಗೊತ್ತು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ ಅಂದರೆ ನೀವು ಈಸಿಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಕ್ವೇಶನ್ ಟ್ರೂಲಲ್ಲಿ ನಿಮಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ ಕ್ವಶನ್ ಟ್ರೂಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಟೂ ಅಲ್ಲಿ ಡಿಫ್ರೆನ್ಶಿಯೇಟ್ ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಸೈನ್ಸ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಫಾರ್ ಆಫ್ ಫೈವ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನು ಲೆಟ್ ವೈ ಈಸ್ ಈ ಕೋಲ್ ಟು ಫಂಕ್ಷನ್ಸ್ ತೊಗೊಳ್ತೀರಾ ನ್ಯೂಮರಿಟ್ ಯು ಇನ್ ಟು ವಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು ನೀವು ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಒಂದು ಅಬ್ಸರ್ವ್ ಮಾಡಿ ಯು ಅಂದರೆ ಕಾಸ್ ಆಫ್ ಎಕ್ಸ್ ಕ್ಯೂಬು ವಿ ಅಂದರೆ ಸೈನ್ಸ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಇದುವರೆಗೂ ಏನು ಚೈನ್ ರೂಲ್ ಎಲ್ಲ ಸಿಂಪಲ್ ಸ ಪ್ರಾಬ್ಲಮ್ಸಲ್ಲಿ ವರ್ಕೌಟ್ ಮಾಡಿದ್ವೋ ಅದೇ ಥರ ಫಸ್ಟ್ ಫಂಕ್ಷನ್ ಕಾಸ್ ಆಫ್ ಎಕ್ಸ್ ಕ್ಯೂಬ್ ಹಂಗೆ ಇದೆ ಯು ವಿ ಡ್ಯಾಶ್ ಅಂದರೆ ಪಕ್ಕದಲ್ಲಿರೋ ಸೈನ್ಸ್ ಸ್ಕ್ವೇರ್ ಆಫ್ ಎಕ್ಸ್ ಪವರ್ ಫೈವ್ನ ಡಿಫ್ರೆನ್ಷಿಯೇಟು ಪವರಲ್ಲಿರೋದು ಪಕ್ಕ ಬರೆದರೆ ಟು ಸೈನ್ ಆಫ್ ಎಕ್ಸ್ ಪವರ್ ಫೈವ್ ಹಂಗೆ ಐತೆ ನೆಕ್ಸ್ಟು ಸೈನ್ ಆಫ್ ಎಕ್ಸ್ ಪವರ್ ಫೈವ್ ಐತೆ ಅಲ್ಲಿ ಸೈನ್ ಆಫ್ ಎಕ್ಸ್ ಪವರ್ ಫೈವ್ನ ಡಿಫ್ರೆನ್ಷಿಯೇಟ್ ಫೈವ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಆಗಿರುತ್ತೆ ಪ್ಲಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಹಂಗೆ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟು ಕಾಸ್ ಆಫ್ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಆಫ್ ಎಕ್ಸ್ ಕ್ಯೂಬು ಇಂಟು ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಥ್ರೀ ಎಕ್ಸ್ ಪ್ವೇರ್ ಆಗಿರುತ್ತೆ ನೆಕ್ಸ್ಟ್ ಸ್ಟೆಪಲ್ಲಿ ಪೂರ್ತಿ ಅದೇನಾಗುತ್ತೆ ಕಂಪ್ಲೀಟ್ ನಾವು ಅದನ್ನು ಪೂರ್ತಿ ಸಿಂಪ್ಲಿಫೈಡ್ ಮಾಡಿರೋದು ಓಕೆ ನೆಕ್ಸ್ಟ್ ಕ್ವಶನ್ಸಲ್ಲಿ ನಿಮಗೆ ನೋಡೋಕ್ಕೂ ಮುಂಚೆ ಮೇಲೆ ಕಾನ್ಸೆಪ್ಟು ಡಿರೋವೇಟಿವ್ ಆಫ್ ಫಂಕ್ಷನ್ಸ್ ಇನ್ ಇಂಪ್ಲಿಸಿಟ್ ಫಾರಮ್ ಅಂತ ಬರುತ್ತೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಹೆಂಗಿರುತ್ತೆ ಅಂದರೆ ವೈ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಇಫ್ ಎ ವೈ ಈಸ್ ಎಕ್ಸ್ಪ್ರೆಸ್ಡ್ ಎಂಟರ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂದರೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳಿದರೆ ವೈ ಇಸ್ ಈಕ್ವಲ್ ಟು ಫಂಕ್ಷನ್ ಸೈನ್ ಎಕ್ಸ್ ಕಾಸೆಕ್ಸ್ ಟ್ಯಾನ್ ಎಕ್ಸ್ ಲೈಕ್ ದಟ್ ಬರುತ್ತೆ ಎಕ್ಸಾಂಪಲ್ ನೋಡ್ತಾ ಹೋಗಿ ಇಫ್ ವೈ ಎಕ್ಸ್ಪ್ರೆಸ್ಡ್ ಎಂಟರ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ದೆನ್ ವಿ ಸೇ ದ್ಯಾಟ್ It then we say that y is an explicit function of x and third way example y equal to sine x y equal to e power x y equal to x square plus x plus 1 etc if y is related to x but cannot be conveniently expressed in the form of y is equal to f of x but can be expressed in the form of f of x comma y is equal to 0 then we say that y is an ಇಂಪ್ಲಿಸಿಟ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಫಸ್ಟ್ಗೆ ಹೇಳಿದ್ದು ಎಕ್ಸ್ಪ್ಲಿಸಿಟ್ಟು ಇದುವರೆಗೂ ನಾವು ಎಲ್ಲ ನೋಡಿದೆವಲ್ಲ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಬಟ್ ಆನ್ವರ್ಡ್ಸ್ ಮುಂದಕ್ಕೆ ನೋಡೋವೆಲ್ಲ ಎಂಥ ಫಂಕ್ಷನ್ಸ್ ಆಗಿರ್ತವೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಆಗಿರ್ತವೆ ಆ ಇಂಪ್ಲಿಸಿಟ್ ಫಂಕ್ಷನ್ಸ್ನ ನಾವು ಹೆಂಗೆ ವರ್ಕೌಟ್ ಮಾಡಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಈಚ್ ಟರ್ಮ್ ಆಫ್ ಎಫ್ ಆಫ್ ಎಕ್ಸ್ ಕಮ್ ಅವೈ ಈಸಿ ಕೊಟ್ಟು ಝೀರೋ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಎಲ್ಲ ಟರ್ಮನ್ನು ಕಲೆಕ್ಟ್ ದ ಟರ್ಮ್ ಆಫ್ ಕಂಟೈನಿಂಗ್ ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ಒನ್ ಸೈಡ್ ಆ್ಯಂಡ್ ಟರ್ಮ್ ನಾಟ್ ಇನ್ವಾಲ್ವಿಂಗ್ ಡಿ ವೈ ಬೈ ಡಿ ಎಕ್ಸ್ ಅದರ್ ಸೈಡ್ ಒಂದೇ ಇರಬೇಕು ಯಾವುದು ಡಿ ವೈ ಬೈ ಡಿ ಎಕ್ಸ್ ಅಂತಕ್ಕಂಥವೆಲ್ಲ ಎಕ್ಸ್ಪ್ರೆಸ್ ಡಿ ವೈ ಬೈ ಡಿ ಎಕ್ಸ್ ಆಸ್ ಎ ಫಂಕ್ಷನ್ಸ್ ಆಫ್ ಎಕ್ಸ್ ಆರ್ ವೈ बोथ ओके इन केस आफ् इंप्लीट फंक्षन डिफरेनशिय वै बै एक्स मे कंटेन बोथ एक्स आंड वैतरलू एफ आफ् एक्स वै इजु काटेंट दी वै बई डी एक्स इजल टू मैनस् डल एफ वै डल एक्सडेड बै डल एफ वै डल वै वे डल एफ वै डल एक्स आल्व वै डल वै पार्शियल एफ आफ एक्स कम ವೈ ಅಂತ ಹೇಳ್ತೀವಿ ಓಕೆ ಇದ್ರ ಮೇಲೆ ಕ್ವಶನ್ಸ್ ನೋಡ್ತಾ ಹೋಗಿ ಇದರಲ್ಲಿ ಕಂಪಲ್ಸರಿ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ನಿಮಗೆ ಒಂದು ಟೂ ಮಾರ್ಕ್ಸ್ ಕ್ವೆಶನ್ಸ್ ಇದ್ದೇ ಇರುತ್ತೆ ಇದುವರೆಗೂ ನೋಡ್ತಾ ಬನ್ನಿ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಇದುವರೆಗೂ ಫಂಕ್ಷನ್ಸ್ ಏನಾಗಿತ್ತು ಅಂತ ಹೇಳಿದ್ವಿ ನಾವು ನಿಮಗೆ ಫಂಕ್ಷನ್ಸ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ನ ಸಾಲು ಮಾಡಿವಿ ಇಂಪ್ಲಿಸಿಟ್ ಫಂಕ್ಷನ್ಸ್ನ ಸಾಲು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಈಗ ಏನು ಹೇಳಿದ್ವಲ್ಲ ಆ ರೂಲ್ ಫಾಲೋ ಮಾಡಬೇಕು ಡಿ ವೈ ಬೈ ಡಿ ಎಕ್ಸ್ ಆರ್ ವೈ ಡ್ಯಾಶ್ ಅನ್ನೋದು ಒಂದೇ ಕಡೆ ತೊಗೊಂಡ್ಬರ್ಬೇಕು ಓಕೆ ಇದನ್ನಿಷ್ಟು ನೀವು ಹೇಳಿರೋದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥ ಟೂ ಮಾರ್ಕ್ಸ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಮಾಡೋಣ ನೋಡಿ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ನಿಮಗೆ ಇದರದ್ದು ನೋಟ್ಸ್ನ ಪಿ ಡಿ ಎಫ್ ಆಲ್ರೆಡಿ ನಿಮಗೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಇರ್ತಕ್ಕಂಥರಿಗೆ ಕಳಿಸಿದ್ದೀವಿ ಆ ಕಳಿಸಿರೋ ಪಿ ಡಿ ಎಫ್ನ ವರ್ಕೌಟ್ ಮಾಡಿ ಒಂದು ಕಡೆ ವರ್ಕ್ ಬುಕ್ ಸಪ್ರೇಟ್ ನೋಟ್ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರ್ರಿ ನೆಕ್ಸ್ಟ್ ಕಾಲೇಜ್ ಓಪನ್ ಆದಾಗ ಖಂಡಿತ ನಾನು ಅವನ್ನ ಕೇಳೇ ಕೇಳ್ತೀನಿ ನಿಮ್ಗೆ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಹೇಳಿದ್ದೀವಿ ಏನೇನು ಡಿಸ್ಕಸ್ ಮಾಡಿವಿ ಅನ್ನೋದನ್ನ ನಾವು ಖಂಡಿತ ವರ್ಕ್ ಮಾಡಿ ಚೆಕ್ ಮಾಡಿದ್ರಾ ಇಲ್ಲವಾ ಅನ್ನೋದನ್ನ ನಾವೊಂದು ಸರಿ ಚೆಕ್ ಮಾಡ್ತೀವಿ ಸುಮ್ಮನೆ ಅವ ಪನಿಷ್ಮೆಂಟ್ ಬೇಡ ಅಂದರೆ ಇವಾಗಲೇ ನೀವು ಅವನ್ನ ಕುತ್ಕೊಂಡು ಮನೇಲೆ ಮಿಸ್ ಮಾಡ್ದಂಗೆ ಕರೆಕ್ಟಾಗಿ ಪಿ ಡಿ ಎಫ್ ಕಳಿಸಿರೋದನ್ನ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ನೀವು ಓದಿದ್ದೆ ಆದರೆ ನಿಮಗೆ ನೆಕ್ಸ್ಟ್ ಕಾಲೇಜ್ ರಿ ಓಪನ್ ಆದಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು